ಶ್ರೀ ಗುರುಭ್ಯೋ ನಮಃ. ಅಕ್ಷಯ ಲಗ್ನ ಪದ್ಧತಿ ಇನ್ನೊಂದು ವಿಶೇಷ ಸಂಚಿಕೆಗೆ ನಿಮ್ಮೆಲ್ಲರಿಗೂ ನಮಸ್ಕಾರ. ನಮ್ಮ ಇವತ್ತಿನ ಈ ಸಂಚಿಕೆಯಲ್ಲಿ ಈ ಅಕ್ಷಯ ಲಗ್ನ ಪದ್ಧತಿಯ ಸೂತ್ರವನ್ನು ಕಂಡುಹಿಡಿದಂತಹ ಮೂಲ ಕರ್ತೃಗಳ ಬಗ್ಗೆ ಒಂದು ಸಣ್ಣ ಮೇಲ್ನೋಟ. ಅಕ್ಷಯ ಲಗ್ನ ಪದ್ಧತಿಯನ್ನು ಕಂಡುಹಿಡಿದಂತಹ ಒಬ್ಬ ಪ್ರಖ್ಯಾತ ಜ್ಯೋತಿಷಿ ಎಸ್ ಪೊದುವುಡೈ ಮೂರ್ತಿ. ಇವರು ತಮಿಳುನಾಡು ರಾಜ್ಯದ ವೇದಾರಣ್ಯಂ ಎಂಬ ಗ್ರಾಮಕ್ಕೆ ಸೇರಿದವರು. ಇವರ ತಾಯಿ ಪದ್ಮಾವತಿ ಹಾಗೂ ತಂದೆ ಸಿಂಗಾರವೇಲು. ಆ ಪ್ರಾಂತ್ಯದಲ್ಲಿ ಶಿವನನ್ನು ಪೊದುವುಡೆಯಾರ್ ಎಂಬ ಹೆಸರಿನಲ್ಲಿ ಎಲ್ಲರೂ ಪೂಜಿಸುತ್ತಾರೆ. ಈ ಶಿವನ ಅನುಗ್ರಹದಿಂದ ಜನಿಸಿದೆ ನಮ್ಮ ಮಗು ಎಂದು ನಂಬಿ ಇವರ ತಂದೆ ತಾಯಿ ಇವರಿಗೆ ಪೊದುವುಡೈ ಮೂರ್ತಿ ಎಂದು ನಾಮಕರಣ ಮಾಡಿದ್ದಾರೆ. ಸೊ ಆ ಶಿವನ ಅನುಗ್ರಹದಿಂದ ಜನಿಸಿದಂತಹ ಮಗು ಎಸ್ ಪೊದುವುಡೈ ಮೂರ್ತಿಗಳಾಗಿ ಇಂದು ನಮಗೆಲ್ಲರಿಗೂ ಒಂದು ಮಾರ್ಗದರ್ಶನ ಸೂಚಕವಾಗಿ ನಿಂತಿದ್ದಾರೆ. ಜ್ಯೋತಿಷ್ಯ ಶಾಸ್ತ್ರದ ವಿಚಾರಕ್ಕೆ ಬಂದಾಗ ಜ್ಯೋತಿಷಿಗಳಾದಂತಹ ಎಸ್ ಪೊದುವುಡೈ ಮೂರ್ತಿರವರು ಸರಿಸುಮಾರು 20 ವರ್ಷಗಳಿಂದ ತಮ್ಮನ್ನು ಈ ಜ್ಯೋತಿಷ್ಯ ಶಾಸ್ತ್ರದ ಅಭ್ಯಾಸದಲ್ಲಿ ತೊಡಗಿಸಿಕೊಂಡು ಅನೇಕ ವಿಚಾರಗಳನ್ನು ಹಾಗೂ ಅನೇಕ ಸಂಶೋಧನೆಗಳನ್ನು ನಡೆಸಿ ಈ ವಿಶೇಷವಾದಂತಹ ಸೂತ್ರ ಅಕ್ಷಯ ಲಗ್ನ ಪದ್ಧತಿಯನ್ನು ನಮಗೆಲ್ಲರಿಗೂ ಉಡುಗೊರೆಯಾಗಿ ನೀಡಿದ್ದಾರೆ. ಎಸ್ ಪೊದುವುಡೈ ಮೂರ್ತಿರವರು ಈ ಅಕ್ಷಯ ಲಗ್ನ ಪದ್ಧತಿಯ ಸೂತ್ರವನ್ನು ತಾವೇ ಓದಿ ಇದನ್ನು ಸಂಶೋಧನೆಗೆ ಒಳಪಡಿಸಿ ಹಾಗೂ ಇದರ ಫಲಿತಾಂಶವನ್ನು ಮೊದಲು ತಾವು ಅನುಭವಿಸಿ ತದಾದ ನಂತರ ಇದು ಮನುಕುಲಕ್ಕೆ ಒಳಿತ ಇಲ್ಲವ ಎಂಬುದನ್ನು ಪರಿಶೀಲಿಸಿ ಅದಾದ ನಂತರವೇ ಇದನ್ನು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಒಂದು ವಿನೂತನ ಸೂತ್ರವಾಗಿ ನಮ್ಮೆಲ್ಲರಿಗೂ ಹೇಳಿದ್ದಾರೆ. ಈ ವಿಶೇಷ ಸೂತ್ರದ ಬಗ್ಗೆ ಇನ್ನೂ ಹೆಚ್ಚೆಚ್ಚು ಮಾಹಿತಿಯನ್ನು ನಾವು ಬರುವ ಸಂಚಿಕೆಯಲ್ಲಿ ನೋಡೋಣ. ಪ್ರಮುಖವಾಗಿ ಒಬ್ಬ ವ್ಯಕ್ತಿ ತಾನು ನಡೆಸುವ ಸಂಶೋಧನೆಯನ್ನು ಯಾವಾಗಲೂ ತನ್ನ ಮಟ್ಟಕ್ಕೆ ಮಾತ್ರವೇ ಅಥವಾ ತನ್ನೊಂದಿಗೆ ಮಾತ್ರವೇ ಇಟ್ಟುಕೊಳ್ಳುವುದಕ್ಕೆ ಇಚ್ಛೆ ಪಡುತ್ತಾನೆ. ಆದರೆ ಈ ಸೂತ್ರವನ್ನು ಕಂಡುಹಿಡಿದಂತಹ ಎಸ್ ಪೊದುವುಡೈ ಮೂರ್ತಿರವರು ಇದು ಮನುಕುಲದ ಒಳಿತಿಗಾಗಿ ಬಹಳ ವಿಶೇಷವಾಗಿ ಕೆಲಸ ಮಾಡುವ ಸೂತ್ರವೆಂದು ಪರಿಗಣಿಸಿ ಇದನ್ನು ನಮಗೆಲ್ಲರಿಗೂ ಒಂದು ವಿಶೇಷವಾದಂಥ ಸೂತ್ರವಾಗಿ ಕೊಟ್ಟಿದ್ದಾರೆ. ಇದನ್ನು ಸ್ವತಃ ಅವರೇ ಅನುಭವಿಸಿ ಅದಾದ ನಂತರ ನಮಗೆ ನೀಡಿರುವುದು ತುಂಬ ಅಚ್ಚರಿ ಹಾಗೂ ಬಹಳ ಪ್ರಶಂಸೆಗೆ ಒಳಪಡಿಸಬೇಕಾದಂತಹ ಒಂದು ವಿಷಯವಾಗಿದೆ. ಈ ಅಕ್ಷಯ ಲಗ್ನ ಪದ್ಧತಿಯ ಸಂಶೋಧನೆ ಹಿಂದೆ ಬಹಳ ವಿಶೇಷವಾದಂತಹ ಹಾಗೂ ಬಹಳ ಸ್ವಾರಸ್ಯವಾದಂತಹ ಒಂದು ಕಥೆ ಅಡಗಿದೆ. ಜ್ಯೋತಿಷಿಗಳಾದಂತಹ ಎಸ್ ಪೊದುವುಡೈ ಮೂರ್ತಿರವರು ಪ್ರತಿ ವರ್ಷವೂ ಹಿಮಾಲಯ ಪ್ರವಾಸವನ್ನು ಕೈಗೊಳ್ಳುತ್ತಾರೆ ಹಾಗೂ ಅಲ್ಲಿರುವಂತಹ ನೀಮ್ ಕರೋಲಿ ಬಾಬಾ ಎಂಬುವಂತಹ ಒಬ್ಬ ಸಿದ್ಧಿಪುರುಷನ ಆಶ್ರಮದಲ್ಲಿ ಕೆಲವಾರು ದಿನಗಳು ಇದ್ದು ಬರುವುದನ್ನು ವಾಡಿಕೆಯಾಗಿ ಇಟ್ಟುಕೊಂಡಿದ್ದಾರೆ. ಈ ರೀತಿ ಮಾಡುವಾಗ ಒಂದು ಪ್ರಯಾಣದ ವೇಳೆ ಎಸ್ ಪೊದುವುಡೈ ಮೂರ್ತಿರವರು ಒಂದು ಆಲದ ಮರದ ಬದಿಯಲ್ಲಿ ವಿಶ್ರಾಂತಿ ತೆಗೆದುಕೊಳ್ಳುತ್ತಿದ್ದಾಗ ತಮ್ಮ ಸೂಕ್ತ ಪ್ರಜ್ಞೆಗೆ ಗೋಚಾರವಾದಂತಹ ಒಂದು ವಿಷಯ. ಆ ವಿಷಯವೇನೆಂದರೆ ತಾವು ಕೂತಲ್ಲೇ ತಮ್ಮ ಸೂಕ್ತ ಪ್ರಜ್ಞೆಯಿಂದ ಆಲದ ಮರದ ಬೇರಿನ ಬೆಳವಣಿಗೆಯ ಬಗ್ಗೆ ತಮಗೆ ಗೋಚಾರವಾಗಿದೆ. ಸೊ ಈ ಬೆಳವಣಿಗೆ ಎಂಬ ವಿಷಯವು ಅವರ ಮನಸ್ಸಿನಲ್ಲಿ ಬಹಳ ಬಲವಾಗಿ ಹಾಗೂ ಬಹಳ ಆಳವಾಗಿ ನಾಟಿದ್ದ ಕಾರಣದಿಂದಾಗಿ ಈ ಬೆಳವಣಿಗೆಯ ವಿಷಯವನ್ನು ತಾವು
ನೋಡುವ ಎಲ್ಲ ವಿಷಯಗಳಲ್ಲಿಯೂ ಸಹ ಇದನ್ನು ಕಂಡುಕೊಳ್ಳುತ್ತಾ ಹೋದರು. ಸೋ ಈ ವಿಚಾರವು ತಾವು ಜ್ಯೋತಿಷ್ಯ ಶಾಸ್ತ್ರದಲ್ಲಿ ಯಾವ ರೀತಿ ಇದನ್ನು ಅಳವಡಿಸಬಹುದು, ಇದರಿಂದ ಯಾವ ರೀತಿ ನಾವು ಜಾತಕ ವಿಮರ್ಶೆಯನ್ನು ಮಾಡಬಹುದು ಎಂಬುದನ್ನು ಅರಿತಾಗ ಈ ಅಕ್ಷಯ ಲಗ್ನ ಪದ್ಧತಿಯ ಹುಟ್ಟಿಗೆ ಕಾರಣವಾಯಿತು. ಅದೇನೆಂದರೆ, ಹುಟ್ಟುತ್ತಾ ಒಬ್ಬ ಮನುಷ್ಯ ಸಾಯುವ ತನಕ ಅವನಲ್ಲಿ ಉಳಿಯುವಂತಹ ಒಂದು ವಿಷಯವೇನೆಂದರೆ ಬೆಳವಣಿಗೆ. ಸೊ ಹುಟ್ಟುತ್ತಾ ಸಾಯುವ ತನಕ ಮನುಷ್ಯನು ಬೆಳೆಯುತ್ತಲೇ ಹೋಗುತ್ತಾನೆ. ಅದೇ ರೀತಿ ನಾವು ಹುಟ್ಟಿದಾಗ ನಾವು ಬೆಳೆಯುವ ರೀತಿಯಲ್ಲೇ ನಮ್ಮ ಜಾತಕವೂ ಸಹ ಬೆಳೆಯುತ್ತದೆ ಎಂಬುವ ಸೂಕ್ಷ್ಮ ಹಾಗೂ ವಿಶೇಷ ವಿಷಯವನ್ನು ಎಸ್ ಪದೋಡೆ ಮೂರ್ತಿರವರು ಕಂಡುಕೊಂಡಿದ್ದಾರೆ. ಜಾತಕವು ಯಾವ ರೀತಿ ಬೆಳೆಯುತ್ತದೆ ಎಂಬುವ ಮೂಲ ವಿಷಯವೇ ಈ ಅಕ್ಷಯ ಲಗ್ನ ಪದ್ಧತಿಯ ವಿಶೇಷತೆ. ಹುಟ್ಟಿದಾಗ ಇರುವಂತಹ ಜನ್ಮ ಲಗ್ನವು ವಯಸ್ಸಿನ ಅನುಗುಣವಾಗಿ ಪ್ರತಿ ವರ್ಷವೂ ಬೆಳೆಯುತ್ತಾ ಹೋಗುತ್ತದೆ ಎಂಬ ವಿಶೇಷ ವಿಷಯವನ್ನು ಈ ಅಕ್ಷಯ ಲಗ್ನ ಪದ್ಧತಿಯು ತಿಳಿಸಿಕೊಡುತ್ತದೆ. ಈ ಅಕ್ಷಯ ಲಗ್ನ ಪದ್ಧತಿಯನ್ನು ಕಂಡುಹಿಡಿದ ಮೂರ್ತಿರವರು ಇದನ್ನು ಬಹಳ ಒಂದು ಗಣಿತ ತಾರ್ಕಿಕವಾಗಿ ಈ ವಿಷಯವನ್ನು ನಮ್ಮೆಲ್ಲರಿಗೂ ನೀಡಿದ್ದಾರೆ. ಈ ಸೂತ್ರದ ರೀತಿಯ ನಾವು ಜಾತಕವನ್ನು ಪರಿಶೀಲನೆ ಮಾಡಿದಾಗ ನಮಗೆ ಮ್ಯಾಥಮ್ಯಾಟಿಕಲ್ ಲಾಜಿಕ್ ಅಂತ ನಾವೇನು ಕರಿತೀವಿ ಎಲ್ಲ ವಿಷಯಗಳೂ ಸಹ ಒಂದು ಗಣಿತದ ತರ್ಕಬದ್ಧವಾದಂಥ ವಿಷಯವನ್ನೇ ನಾವು ಇಲ್ಲಿ ಅರಿಯಬಹುದು. ಎಸ್ ಪುದೂಡೈ ಮೂರ್ತಿರವರು ಈ ವಿಶೇಷ ಸೂತ್ರದಲ್ಲಿ ಹೇಳಿರುವ ಒಂದು ಮಹತ್ತರವಾದಂಥ ವಿಷಯವೇನೆಂದರೆ, ನಮ್ಮ ತಂದೆ ತಾಯಿಗಿಂತ ಜಗತ್ತಿನಲ್ಲಿ ದೊಡ್ಡ ಪರಿಹಾರ ಬೇರೊಂದಿಲ್ಲ. ಈ ವಿಷಯ ಯಾಕೆ ಇಲ್ಲಿ ಪ್ರಸ್ತಾವನೆ ಮಾಡುತ್ತೇನೆ ಎಂದರೆ, ಈಗಾಗಲೇ ಜ್ಯೋತಿಷ್ಯ ಶಾಸ್ತ್ರವನ್ನು ಅನೇಕರು ಅನೇಕ ರೀತಿಯಾದಂತಹ ರೀತಿಯಲ್ಲಿ ಬಳಸಿ ಮನುಷ್ಯರಿಗೆ ಒಂದು ತಪ್ಪು ಸಂದೇಶವನ್ನು ಕೊಡುತ್ತಿದ್ದಾರೆ. ಆದ್ದರಿಂದ ಮೂರ್ತಿರವರು ಹೇಳಿರುವ ಪ್ರಕಾರ ಪ್ರಪಂಚದಲ್ಲಿ ಅತಿದೊಡ್ಡ ಪರಿಹಾರ ಏನೆಂದರೆ ಅದು ನಮ್ಮ ತಂದೆ ತಾಯಿ. ನಮ್ಮ ತಂದೆ ತಾಯಿಗೆ ನಾವು ತೋರಿಸುವಂತಹ ಕೃತಜ್ಞತೆ, ಪ್ರೀತಿ ಹಾಗೂ ಅವರಿಗೆ ಮಾಡುವಂತಹ ಸೇವೆಯೇ ನಮಗೆ ಬಹಳ ದೊಡ್ಡ ಪರಿಹಾರವಾಗಿ ಮಾರ್ಪಾಡಾಗಿ ನಮ್ಮ ಜೀವನವನ್ನು ತುಂಬ ಉತ್ತಮ ಸ್ಥಿತಿಗೆ ಕೊಂಡೊಯ್ಯುತ್ತದೆ. ಇದೇ ಈ ಅಕ್ಷಯ ಲಗ್ನ ಪದ್ಧತಿಯ ಮೂಲ ಪರಿಹಾರದ ವಿಷಯವಾಗಿದೆ. ಈ ಪರಿಹಾರಗಳು ಸಹ ಜಾತಕ ರೀತಿಯಲ್ಲಿ ಜಾತಕವನ್ನು ವಿಮರ್ಶೆ ಮಾಡಿ ನೋಡಿದಾಗ ಇದಕ್ಕೆ ತಕ್ಕಂತಹ ಒಂದು ಗಣಿತ ತಾರ್ಕಿಕವೂ ಸಹ ನಮಗೆ ತಿಳಿದು ಬರುತ್ತದೆ. ಆದ್ದರಿಂದಲೇ ಈ ವಿಷಯವು ನನಗೆ ಬಹಳ ಒಲವನ್ನು ಹಾಗೂ ಬಹಳ ಆಸಕ್ತಿಯನ್ನು ತುಂಬಿತು. ಈ ವಿಷಯವನ್ನು ಅಕ್ಷಯಲಗ್ನ ಪದ್ಧತಿಯನ್ನು ನಾನೂ ಸಹ ಪ್ರಾರಂಭಿಕ ದಿನಗಳಲ್ಲಿ ಅಭ್ಯಾಸ ಮಾಡುವಾಗ ಅನೇಕ ಅನೇಕ ವಿಚಾರಗಳು ಬಹಳ ಸುಲಭವಾಗಿ ಅರ್ಥೈಸಿಕೊಂಡು ಅದಕ್ಕೆ ತಕ್ಕಂತಹ ಪರಿಹಾರವನ್ನು ನಮ್ಮ ಮನೆಯಲ್ಲಿ ಬರೀ ನಮ್ಮ ತಂದೆ ತಾಯಿಗಳಿಗೆ ಶರಣಾಗುವ ರೀತಿಯಲ್ಲೇ ತುಂಬ ಉನ್ನತ ಮಟ್ಟವಾದಂತಹ ಬದಲಾವಣೆಗಳನ್ನು ಸಹ ನಾನು ಕಂಡುಕೊಂಡೆ. ಈ ವಿಚಾರಗಳ ಬಗ್ಗೆ ಬರುವ ಸಂಚಿಕೆಗಳಲ್ಲಿ ನಾನು ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಾ ಹೋಗುತ್ತೇನೆ ಹಾಗೂ ಅಕ್ಷಯ ಲಗ್ನ ಪದ್ಧತಿಯ ವಿಶೇಷಗಳನ್ನು ಸಹ ನಿಮಗೆ ತಿಳಿಸಿಕೊಡುತ್ತೇನೆ. ಅಲ್ಲಿಯವರೆಗೂ ಧನ್ಯವಾದಗಳು.